ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಆ್ಯಂಡ್ ನೆಕ್ಸ್ಟು ಮನೇಲಿ ಮಾಡಿದಂಥ ಅಡುಗೆಗಳು, ಕೆಲವೊಂದು ಮೋಟಿವೇಶನ್ ಟಿಪ್ಸ್ ನಮ್ಮ ಲೈಫ್ಗೆ, ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನಾನೀಗ ನಿಮ್ಗೆ ತೋರಿಸಿರೋದೇನಪ್ಪ ಅಂತಂದರೆ, ದೋಸೆ ನೆನೆಸ್ತೆ. ಯಾವಾಗಲೂ ರೆಗ್ಯುಲರಾಗಿ ನಾರ್ಮಲಾಗಿ ಮಾಡೇ ಮಾಡ್ತೀವಿ, ಉದ್ದಿನ ಬೇಳೆ, ಮೆಂತ್ಯ ಮತ್ತು ಅಕ್ಕಿ ನೆನೆಸ್ಬಿಟ್ಟು ಅವಲಕ್ಕಿ ಹಾಕಿ. ಬಟ್ ಇವತ್ತು ಕಡಲೆಬೇಳೆ ಎಕ್ಸ್ಟ್ರಾ ಹಾಕಿದ್ದೀನಿ, ಆ್ಯಂಡ್ ನೆಕ್ಸ್ಟು ಕರಿ ಉದ್ದಿನ ಬೇಳೆ ಮತ್ತು ಬಂದು ಹೆಸರು ಕಾಳು, ಈ ಥರ ಸ್ವಲ್ಪ ಸ್ವಲ್ಪ ಕಾಳುಗಳನ್ನು ಒಂದು ಕೈ ಹಿಡಿಯಷ್ಟು ಹಾಕಿ ನಾವು ನೆನೆಸ್ಕೋಬೋದು. ಎರಡು ಪಾವು ಅಕ್ಕಿ ಹಾಕ್ತೀವಿ ಅಂದರೆ ಅರ್ಧ ಕೆ ಜಿ ಅಕ್ಕಿಗೆ ಇದನ್ನೆಲ್ಲ ಮಿಕ್ಸ್ಡ್ ನಾವು ಒಂದು ಪಾವು ಹತ್ತತ್ರಕ್ಕೆ ಹಾಕೋವಾಗ ಒಂದೊಳ್ಳೆ ಪ್ರೋಟೀನ್ ರಿಚ್ ಆಗಿರುವಂತಹ ದೋಸೆ ಪ್ರಿಪೇರ್ ಮಾಡ್ಬೋದು. ಮಕ್ಕಳಿಗೆ ಕೆಲವು ಕಾಳುಗಳು ಮಕ್ಕಳು ತಿನ್ನೋದೇ ಇಲ್ಲ, ಮತ್ತು ಇದು ಕರಿ ಉದ್ದಿನ ಬೇಳೆಯಿಂದ ಮಾಡಿರೋ ರೆಸಿಪಿ ತಿನ್ನರಿ ಅಂದರೆ ತಿನ್ನಲ್ಲ, ಮತ್ತು ಹೆಸರು ಕಾಳು ಮಾಡಿದ್ರಂತೂ ಕಾಳು ಸೈಡ್ಗಿಟ್ಬಿಟ್ಟು ಊಟ ಮಾಡ್ತಾರೆ. ಸೊ ಇಂಥ ಮಕ್ಕಳು ಮನೇಲಿ ಇರಬೇಕಾದ್ರೆ ನಾವೇನು ಮಾಡೋದು, ಊಟ ಮಾಡಿಸ್ಲೇಬೇಕು, ಹೇಗಾದರೂ ಪ್ರೋಟೀನ್ ತಿನ್ನಿಸ್ಲೇಬೇಕು ಅಲ್ವಾ. ಸೊ ಈ ರೀತಿ ಮಕ್ಕಳು ಊಟಗಳನ್ನು ಅವಾಯ್ಡ್ ಮಾಡ್ತಾರೆ ಅಂದರೆ ಕಾಳುಗಳನ್ನು ದೋಸೆ ರೂಪದಲ್ಲಿ ನೀವು ರುಬ್ಬಿ ಕೊಡ್ಬೋದು. ಸೊ ನಾನೀಗಿಂದ 4-5 ಸತಿ ಚೆನ್ನಾಗಿ ಇಸ್ಕಿ ತೊಳೆದಿದ್ದೀನಿ, ಗಲೀಜೆಲ್ಲ ಹೋಗೋ ಥರ ತೊಳೆದ್ಬಿಟ್ಟು ಅದೇ ನೀರಲ್ಲೇ ನೆನೆಸ್ಬೇಕು, ಅದೇ ನೀರಲ್ಲೇ ರುಬ್ಬಬೇಕು. ಅದು ಬಂದು ಅದರಲ್ಲೆಲ್ಲನೂ ನೀರು ಊರಿರುತ್ತಲ್ವ, ಆ ನೀರಿಂದನೇ ರುಬ್ಬುವಾಗ ಪೌಷ್ಟಿಕಾಂಶ ಹಾಳಾಗಲ್ಲ. ಮತ್ತು ಬಂದು ಒಂದು ಸ್ವಲ್ಪ ಒಂದು ಕೈ ಹಿಡಿಯಷ್ಟು ಅವಲಕ್ಕಿನೂ, ಒಂದು 2-3 ಸ್ಪೂನ್ ಅಷ್ಟು ಅನ್ನನೂ ಹಾಕ್ಕೊಂಡು ನೆನೆಸ್ಕೋತಾ ಇದ್ದೀನಿ. ಒಂದು 4-5 hours ಚೆನ್ನಾಗಿ ನೆನೀಬೇಕಿದು, ಚೆನ್ನಾಗಿ ಕಾಳೆಲ್ಲ ಹಾಕಿರೋದ್ರಿಂದ ನೆಂದ ಮೇಲೆ ಆಮೇಲೆ ನಾವು ಸಂಜೆ ಒಂದು 4 ಮೇಲೆ ರುಬ್ಬಿಟ್ಟು ಎತ್ತಿಟ್ಬಿಟ್ರಿ ಅಂದರೆ ಬೆಳಗ್ಗೆಗೆ ಚೆನ್ನಾಗಿ ಫೋಮಿಟ್ ಆಗಿರುತ್ತೆ, ದೋಸೆ ಕೂಡ ಹಾಕ್ಕೋಬೋದು. ಸೊ ಅಕ್ಕಿ ಇಟ್ಟು ಅಕ್ಕಿಗೆ ನೆನೆಸ್ಬಿಟ್ಟು ನಾನೀಗ ಬಂದೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಸಾಂಬಾರು ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ತೊಗರಿಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂಚೂರು ಅರಶಿನ ಪುಡಿ ಮತ್ತು ಜೀರಿಗೆ ಒಂದೇ ಒಂದು ಟೊಮೆಟೊ ಹಚ್ಚಿ ಹುಳ ಇದೆಯೋ ಅಂತ ನೋಡಿ ಹಾಕಬೇಕು, ಮತ್ತು 1/2 ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೋಬೇಕು, ಒಂದು 4-5 ವಿಷಿಲ್ ಬರಬೇಕು. ಆಮೇಲೆ ಇದಕ್ಕೆ ಮಿಕ್ಕಿದ ಐಟಮ್ಸ್ ನಾನು ಹೇಳ್ತೀನಿ. ಮತ್ತು 1-5 ಎಸಳಷ್ಟು ಬೆಳ್ಳುಳ್ಳಿ ಹಾಕಿಟ್ಟಿದ್ದೀನಿ, ವಿಜಿಲ್ ಹಾಕಿ ಚೆನ್ನಾಗಿ ಒಂದು 4-5 ಕೂಗಿಸಿದ್ರೆ ಒಂದೊಳ್ಳೆ ನುಣ್ಣಗೆ ಪೇಸ್ಟ್ ಥರ ಬೆಂದಿರತ್ತೆ. ಸೊ ಅದು ಕೂಗೋ ಗ್ಯಾಪಲ್ಲಿ ನಾನೀಗ ಏನು ಮಾಡ್ತೀನಿ, ಒಂಚೂರು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ವಿಂಟರಲ್ಲಿ ಅಂತ. ಸೊ ವಿಂಟರ್ ಅಂತಲ್ಲ, ಯಾವ ಸೀಸನ್ಗೂ ಇದನ್ನು ಮಾಡ್ಕೋಬೋದು. ನಾನು ಯಾವಾಗಲೂ ಮಾಯಿಶ್ಚರೈಸರ್ ಹಾಕ್ತಾನೆ ಇರ್ತೀನಿ, ಬಟ್ ಅದೇನಂತಂದರೆ ಫೇಸ್ ಒಂಥರ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಬರ್ತಾನೆ ಇರುತ್ತೆ, ಮತ್ತು ಫೇಸ್ ಕಳೆ ಕಮ್ಮಿ ಆಗಿರುತ್ತೆ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಬಾದಾಮಿ ಬೀಜ ಒಂದು ಸ್ವಲ್ಪ ನೆನೆಸಿಟ್ಟಿದೆ, ಅದಕ್ಕೆ ಈಗ ಒಂದು ಸ್ವಲ್ಪ ಅದೇ ನೆನೆಸಿರೋ ನೀರನ್ನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಬಂದು ನಾನು ಸಪ್ರೇಟ್ ವಿಡಿಯೋ ಹಾಕ್ತೀನಿ, ಯಾಕಂದರೆ ನಾನು ಇದು ವಿಡಿಯೋ ಲಾಂಗ್ ವಿಡಿಯೋ, ಮತ್ತು ಫೇಸ್ ಯಾವ ಥರ ಗ್ಲೋ ಬಂತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ನಿಮಗೆ ಹಾಕ್ತೀನಿ. ತುಂಬ ಚೆನ್ನಾಗಿ ವಿಡಿಯೋ ಬಂದು ನಿಮಗಿರತ್ತೆ ಇದು, ಯಾಕಂದರೆ ಸ್ಕಿನ್ ಕೇರ್ಗೆ ಇನ್ನೂ ಇದಕ್ಕೇನೇನೆಲ್ಲ ಎಕ್ಸ್ಟ್ರಾ ಮಿಕ್ಸ್ ಮಾಡಿದ್ದೀನಿ, ಸೊ ಎಷ್ಟೊತ್ತು ಫೇಸ್ಗೆ ನಾನು ಇದು ಸ್ಕ್ರಬ್ ಮಾಡಿದ್ದೀನಿ ಎಲ್ಲನೂ ನಾನು ನಿಮಗೆ ಹಾಕ್ತೀನಿ. ಸೊ ಈಗ ಸ್ವಲ್ಪ ಬೇಳೆನ ಚೆನ್ನಾಗಿ ಮತ್ತಲ್ಲಿ ಕಡ್ಕೋಬೇಕು, ಆಮೇಲೆ ಒಗ್ಗರಣೆ ಸ್ಟಾರ್ಟ್ ಮಾಡಬೇಕು. ಸೊ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಒಂಚೂರು ಕಡಲೆಎಣ್ಣೆ ಬಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ನಾರ್ಮಲ್ ಒಗ್ಗರಣೆ ಹಾಕೋ ಥರನೇ, ಮತ್ತು ಬಂದು ಒಂದು ಸ್ವಲ್ಪ ಹಸಿ ಬಟಾಣಿ ಇತ್ತು. ಸೊ ಅದನ್ನು ಏನಪ್ಪ ಮಾಡೋದು ಅಂತ ಮನಸ್ಸಲ್ಲಿ ಅನ್ಕೋತಾನೇ ಇದ್ದೆ. ಸೊ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ ಹೇಳಿ ಬೇಳೆ ಸಾಂಬಾರಿಗೆ ಬಟಾಣಿ ಹಾಕಿ ಮಾಡೋದು. ತುಂಬ ಚೆನ್ನಾಗಾಗಿತ್ತು, ಸಾಂಬಾರಂತೂ ಬೇಗ ಖಾಲಿ ಆಯಿತು ನಮ್ಮನೇಲಿ. ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಈರುಳ್ಳಿ, ಮತ್ತು 1-3 ಒಣಮೆಣಸಿನ್ಕಾಯಿ ಹಾಕಿ ಈ ಹಸೆ ಬಟಾಣಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಲೈಟಾಗಿ ಉಪ್ಪಾಕ್ಬಿಟ್ಟು ಹಸೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಉಳಿದಿತ್ತು ವೀಕ್ ಎಂಡಲ್ಲಿ, ಅಂದರೆ ಈ ರೆಸಿಪಿ ಮಾಡಿದ್ದು ಬಂದು ನಾನು ಫ್ರೈಡೆ. ಸೊ ವೀಕ್ ಎಂಡಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ತರಕಾರಿಗಳು ಉಳ್ಕೊಳ್ಳುತ್ತೆ. ಇನ್ನು ಭಾನುವಾರ ಬಂದರೆ ನಾನ್ ವೆಜ್ಜು, ಇನ್ನು ಸೋಮವಾರಕ್ಕೆ ಹೊಸ ತರಕಾರಿ ಹೇಗೂ ಪರ್ಚೇಸ್ ಮಾಡ್ತೀವಿ. ಸೊ ಶನಿವಾರ ಮತ್ತು ಶುಕ್ರವಾರ ನಾನು ಏನು ಮಾಡ್ತೀನಿ, ಲೆಫ್ಟ್ ಓವರ್ ಏನು ವೆಜಿಟೇಬಲ್ಸ್ ಇದೆ ಅಂದರೆ ಹಾಳಾಗೋಕೆ ಏನಾದರೂ ಹೋಗ್ತಾ ಇದೆ ಅಂದರೆ ಅದನ್ನು ಹಾಳಾಗೋದಕ್ಕೆ ಮುಂಚೆನೆ ಅದನ್ನು ಏನಾದರೂ ರೆಸಿಪಿ ಮಾಡ್ಕೊಂಬಿಡ್ತೀನಿ. ನಾವು ಫ್ರಿಜ್ಜಲ್ಲೇ ಇಟ್ಟರೂ ಅದು ಒಂಥರ ಆಗಿಬಿಡತ್ತೆ. ಸೊ ಅದಕ್ಕೇ ಅದನ್ನು ಬೇಗ ಮಾಡ್ಕೋಬೇಕು ಅಂತ, ಎಲ್ಲ ಹಸೆ ಬಟಾಣಿ ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಒಗ್ಗರಣೆ ಕೊಟ್ಟು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸಿದ ಮೇಲೆ ನಾನು ಬಂದು ಬೇಳೆ ಏನು ಕಡ್ಕೊಂಡಿದ್ದೆ ಬೇಳೆ ಅದನ್ನು ಬಂದು ಹಾಕ್ಕೊಂಡಿದ್ದೀನಿ. ಈಗ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ ಎಲ್ಲ ಸೇರಿಸ್ಬೇಕು, ಚೆನ್ನಾಗಿ ಕಲಿಸ್ಬಿಟ್ಟು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರು. ಸೊ ಸಾಂಬಾರು ಪೌಡರ್ 1-1.5 ಸ್ಪೂನ್ ಹಾಕ್ಕೋತೀನಿ ಸಾಕು, ಯಾಕಂದರೆ ಒಣಮೆಣಸಿನ್ಕಾಯಿ ನಾನು
ಕೊಟ್ಟಿರೋದ್ರಿಂದ ಒಗ್ಗರಣೆಗೆ ಖಾರ ಇರುತ್ತೆ. ನಾನು ಇನ್ನು ಜಾಸ್ತಿ ಸಾಂಬಾರು ಪುಡಿ ಹಾಕಿದ್ರೆ ಇದಕ್ಕೂ ಒಣಮೆಣಸಿನ್ಕಾಯಿ ಹಾಕಿ ರುಬ್ಬಿಸಿದ್ದೀನಿ, ಅಂದರೆ ಮಿಲ್ಗೆ ಹಾಕಿಸಿ ಪೌಡ್ರ್ ಹೊಡೆಸಿದ್ದೀನಿ. ಇನ್ನು ಇದಕ್ಕೂ ನಾನು ಜಾಸ್ತಿ ಖಾರ ಹಾಕ್ಬಿಟ್ರೆ ಮಕ್ಕಳು ಪಾಪ ತಿನ್ನಲ್ಲ. ಅದಕ್ಕೇ 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕಲಸ್ಕೊಟ್ಕೋತಾ ಇದ್ದೀನಿ. ಇದು ಯಾಕಂದರೆ ಗಂಟು ಸಿಗುತ್ತೆ, ಎಷ್ಟೇ ಕುದಿಸಿದ್ರೂ ಕೂಡ ಕೆಲವು ಟೈಮಲ್ಲಿ ಗಂಟಾಗ್ಬಿಡತ್ತೆ. ಚೆನ್ನಾಗಿ ಇದನ್ನು ಕಲಸ್ಕೊಂಡು ಆಮೇಲೆ ಬಂದು ಮಿಕ್ಕಿದ ಐಟಮ್ ಹಾಕ್ಕೊಳ್ಳೋಣ. ಈಗ ಹೇಗೂ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ, ಅದ್ರ ಬದಲಿಗೆ ಮೆಂತ್ಯ ಸೊಪ್ಪು 1 ಕೈ ಹಿಡಿಯಷ್ಟು ಟೈಟಾಗಿ, ನಾವು 2 ಕೈಯನ್ನು ಹಿಡಿಯೋವಾಗ ಎಷ್ಟು ಮೆಂತ್ಯ ಸೊಪ್ಪು ಬರುತ್ತೆ ಅಷ್ಟು ಮೆಂತ್ಯ ಸೊಪ್ಪನ್ನು ನಾನು ಹಚ್ಕೊಂಡಿದ್ದೀನಿ. ಸೊ ಇದೇನೇ ಅಳತೆ, ಹತ್ರ 1/2 ಕಟ್ಟು ಅಂದ್ಕೊಳ್ಳಿ, ಚಿಕ್ಕದಾಗಿ 1/2 ಕಟ್ಟು ಅಂದ್ಕೊಳ್ಳಿ. ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡು ತೊಳೆದು ಮತ್ತೆ ನೆನೆಸಿಟ್ಕೊಂಡಿದ್ದೀನಿ. ಧೂಳು ಮಣ್ಣೇನಾದರೂ ಇದ್ದರೆ ಕೆಳಗಡೆ ಸೇರಿಕೊಳ್ಳಿ ಅಂತ ನೆನೆಸಿಟ್ಟಿದ್ದೀನಿ. ಈಗ ಅದೇ ಸೊಪ್ಪನ್ನು ತೆಗೆದು ಈ ಬೇಳೆ ಅದೇನು ಕುದೀತಾ ಇದೆ ಅದಕ್ಕೆ ಹಾಕಿ ತಟ್ಟೆ ಮುಚ್ಚಿ 1/10-15 ನಿಮಿಷ ಒಂದು 12 ನಿಮಿಷ ಒಳಗಡೆ ನಾವು ಕುಕ್ ಮಾಡಿಕೊಂಡ್ರೆ ಸಾಕು. ಸೂಪರಾಗಿ ಮೆಂತ್ಯ ಸೊಪ್ಪು ಪ್ಲಸ್ ಹಸೆ ಬಟಾಣಿ ಬೇಳೆ ಸಾಂಬಾರು ರೆಡಿಯಾಗುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಅಂತೂ ಹೇಳಿ ಮಾಡಿಸಿದಂತಹ ಸಾಂಬಾರು ಅನ್ಬೋದು. ಡಿಫ್ರೆಂಟ್ ಆಗಿರುತ್ತೆ, ಮಾಡಿ ನೋಡಿ ಒಂದ್ಸತಿ. ನಾನು ಈ ಥರ ಏನಾದರೂ ಸೊಪ್ಪು ಉಳಿದಿದ್ರೆ, ಕಾಳುಗಳು ಉಳಿದಿದ್ರೆ ಈ ಥರ ಸಾರಿಗೆ ಹಾಕಿ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿತ್ತು ಸಾರು, ತುಂಬ ಚೆನ್ನಾಗಾಗಿತ್ತು, ಮುದ್ದೆಗಂತೂ ಸಖತ್ತಾಗಿತ್ತು. ಸೊ 1-15 ನಿಮಿಷ ಇದನ್ನು ಕೂಗಿಸ್ಬೇಕು ಅಂತ ತಟ್ಟೆ ಮುಚ್ಚಿ ಆಮೇಲೆ ನಾನು ಸ್ಕಿನ್ ಕೇರ್ ನೋಡ್ಕೊಳ್ಳೋಣ ಅಂತ, ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಬಿಟ್ಟೆ. ಸೊ ತುಂಬ ಚೆನ್ನಾಗಾಗಿತ್ತು ಸಾರು ಒಂದ್ಸತಿ. ನೀವು ಈ ಥರ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೇ ಇಷ್ಟ ಆಗುತ್ತೆ. ಮತ್ತು ಇನ್ನೇನು ಇನ್ನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹುಣಸೆ ಹಣ್ಣಿನ ರಸ ಒಂಚೂರು ಉಪ್ಪು. ನಾವು ಹೇಗೂ ಟೊಮೆಟೊ ಹಾಕಿರ್ತೀವಿ ಬಟ್ ಹುಳಿ ಸಾಕಾಗಲ್ಲ ಯಾವತ್ತೂ ಅಷ್ಟೇ. ಬೇಳೆ ಸಾಂಬಾರಿಗೆ ಹುಳಿ ಒಂಚೂರು ಇದ್ರೇ ಟೇಸ್ಟ್ ಇರೋದು. ಸೊ ಒಂದು ಸ್ವಲ್ಪ ಹಾಕಿ ಕುದಿಸ್ಕೋಬೇಕು. ಈಗ ಸ್ಕಿನ್ ಕೇರ್ ಒಂಚೂರು ನೋಡ್ಕೊಳ್ಳೋಣ. ಸ್ಕಿನ್ ಒಂದು ಸ್ವಲ್ಪ ನನಗೆ ವೈಟೆಡ್ಸ್ ಆಗುತ್ತೆ, ಬ್ಲ್ಯಾಕೆಡ್ಸ್ ಆಗಲ್ಲ, ವೈಟೆಡ್ಸ್ ಆಗುತ್ತೆ ಚಿನ್ನ ಹತ್ರ ಮತ್ತು ಮೂಗಿನ ಮೇಲೆ, ಮತ್ತು ಸ್ವಲ್ಪ ಆಯಿಲಿ ಫೇಸ್ ನಂದು. ಹಾಗಾಗಿ ಏನಾದರೂ ಒಂಚೂರು ಸ್ಕಿನ್ ಕೇರ್ ಮಾಡ್ಕೊಂಡ್ರೇ ಚೆನ್ನಾಗಿರೋದು. ಅದಕ್ಕೆ ಈ ಸ್ಕಿನ್ ಕೇರನ್ನು ಸೂಪರಾಗಿರುತ್ತೆ, ವೀಕೆಂಡಲ್ಲಿ ಮಾಡ್ಕೊಳ್ಳಿ. ವರ್ಕಿಂಗ್ ವಿಮೆನ್ಸ್ ಇಲ್ಲಾಂದರೆ ನೀವು ಮನೇಲೇ, ನಿಮ್ಗೆ ಅಷ್ಟು ಸ್ಕಿನ್ ಹಾಳಾಗಲ್ಲ, ಆದ್ರೂ ಒಂದು ಸ್ವಲ್ಪ ಸ್ಕಿನ್ ಕೇರ್ ವಾರಕ್ಕೊಂದ್ಸತಿ ಆದರೂ ಮಾಡಬೇಕು, ಏನು ಮಾಡ್ಕೊಳ್ಳೋದು ಅಂತನ್ನುವಾಗ ಇದನ್ನು ಮಾಡ್ಕೋಬೋದು. ನನ್ನ ಸ್ಕಿನ್ ನೀವು ನೋಡ್ಬೋದು, ಈ ರೆಮೆಡಿ ಹಾಕೋದಕ್ಕೆ ಮುಂಚೆಯಿಂದನೇ ಸ್ಕಿನ್ ಬಂದು ಒಂದು ಸ್ವಲ್ಪ ಕಲರ್ಡ್ ಬಂದಿದೆ ನನಗೆ. ಅಂದರೆ ನಾನು ಯಾವಾಗಲೂ ಅಷ್ಟೇ ಹೋಮ್ ರೆಮೆಡೀಸೇ ಯೂಸ್ ಮಾಡೋದು, ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಡಲೆ ಹಿಟ್ಟು ಇಲ್ಲಾಂದರೆ ಮೊಸರು ಮತ್ತು ಅರಶಿನ ಪುಡಿ ಮಿಕ್ಸು ಈ ಥರ ಯಾವುದಾದ್ರೂ ಒಂದು ಮಾಡ್ತಾನೆ ಇರ್ತೀನಿ. ಅದಕ್ಕೇ ಸ್ಕಿನ್ ಯಾವಾಗಲೂ ಅಷ್ಟೇ ಗ್ಲೋಯಿಂಗಾಗಿ ಕಾಣಿಸುತ್ತೆ. ನೀವು ನಾನು ಇದು ನಿಮ್ಗೆ ತೋರಿಸ್ತಿದ್ದೀನಲ್ಲ, ಈ ಸ್ಕಿನ್ ಕೇರ್ ಬಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಕಿನ್ ಅಷ್ಟೇ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನಿಮಗೆ ನಾನು ಹೇಳ್ತೀನಿ ಅಂತಲ್ಲ, ನೀವು ಒನ್ಸ್ ಡೆಮೋ ಮಾಡಿ ನೋಡಿ, ಮನೇಲಿ ಮಾಡ್ಕೊಂಡು ನೋಡಿ, ನಾನು ಹೇಳಿದ ನಿಜ ಅನಿಸುತ್ತೆ ನಿಮಗೆ. ಸೊ ಇದು ನಾನು ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಪ್ಲೈ ಮಾಡಿ ಆಮೇಲೆ ಏನು ಮಾಡಿದೆ ಅಂದರೆ 5 ನಿಮಿಷ ಬಿಟ್ಬಿಟ್ಟು ತಿರುಗಿ ಕೈಗೆ 1-2-3 ಸ್ಪೂನ್ ಈ ರೆಮೆಡಿ ಹಾಕ್ಕೊಂಡು ಚೆನ್ನಾಗಿ ಫೇಸ್ಗೆ ಸ್ಕ್ರಬ್ ಥರ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ಮಾಡೋವಾಗ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ಸು ಮತ್ತು ನಾವು ಹೊರಗಡೆ ಹೋಗಿರ್ತೀವಿ ಡಸ್ಟು ಧೂಳು ಏನಾದರೂ ಪಿಂಪಲ್ಸ್ ಮಾರ್ಕ್ಸು ಎಲ್ಲನೂ ವೈಟೆಡ್ಸ್ ಬ್ಲ್ಯಾಕೆಡ್ಸು ಎಲ್ಲ ಬಂದ್ಬಿಡುತ್ತೆ. ಚೆನ್ನಾಗಿ ಹಾಕಿ ಈ ರೀತಿ ರಬ್ ಮಾಡಬೇಕು. ಈ ಥರ ರಬ್ ಮಾಡೋವಾಗ ಸ್ಕಿನ್ ಒಂದು ಸ್ವಲ್ಪ ನಮಗೆ ರೆಡ್ ರೆಡ್ಡಾಗಿ ಆಗುತ್ತೆ, ಸ್ವಲ್ಪ ಅದು ಬಿಟ್ಟು ನೋಡಿ ಫೇಸ್ ಅಷ್ಟೇ ಗ್ಲೋಯಿಂಗ್ ಆಗಿರುತ್ತೆ. ಸೊ ಇದು ನೀವು ಕೈಗೆ ಕತ್ತಿಗೆ ಎಲ್ಲನೂ ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಫೇಸನ್ನು ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟೆ. ಇವಾಗ ಏನು ಮಾಡ್ತೀನಿ ಅಂದರೆ ಮತ್ತೆ ಇದನ್ನೇ ಲೈಟಾಗಿ ಸುಮ್ಮನೆ ಇದನ್ನು ನಾನು ಫೇಸ್ಗೆ ಹಾಕಿಬಿಟ್ಟು ಆಮೇಲೆ ಅದನ್ನು ಹಾಗೆ ಬಿಡ್ತೀನಿ. 1-5-10 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟರೆ ಅಷ್ಟೊತ್ತಿಗೆ ಅಡುಗೆ ರೆಡಿಯಾಗುತ್ತೆ. ಪಾತ್ರೆ ಸಾಮಾನು ಏನಾದರೂ ತೊಳಿಬೇಕು ಅಂದರೆ, ಬಟ್ಟೆ ಮಡಚಿಡಬೇಕು ಅಂದರೆ ಎಲ್ಲ ಮಡಚೆತ್ತಿಟ್ಬಿಟ್ಟು 5-10 ನಿಮಿಷ ಆದಮೇಲೆ ಫೇಸನ್ನು ನಾರ್ಮಲ್ ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡಿದ್ರಿಂದ ಫೇಸ್ ಅಷ್ಟೇ ಸೂಪರಾಗಿರುತ್ತೆ. ಯಾವುದೇ ಫೇಶಿಯಲ್ ಬೇಡ, ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ, 1,000 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸ್ಕಿನ್ ಅಷ್ಟೇ ಗ್ಲೋಯಿಂಗ್ ಆಗೋದ್ರ ಜೊತೆಗೆ ಏಜಿಂಗ್ ಕಮ್ಮಿ ಆಗುತ್ತೆ. ಅಂದರೆ ನಮಗೆ ವಯಸ್ಸಾದಂಗೆ ಫೇಸ್ ಸುಕ್ಕುಗಟ್ಟತ್ತಲ್ಲ, ಅದೆಲ್ಲ ಕಡಿಮೆ ಆಗಿಬಿಟ್ಟು ಫೇಸ್ ಬಂದು ಅಷ್ಟೇ ಚೆನ್ನಾಗಿ ಯಂಗಾಗಿ ಕಾಣಿಸುತ್ತೆ. ನನ್ನ ಮುಖದಲ್ಲಿ ಇವಾಗ ಪಿಂಪಲ್ಸೇ ಇಲ್ಲ, ನೋಡ್ಬೋದು ನೀವು, ಅಷ್ಟು ಚೆನ್ನಾಗಿ ಗ್ಲೋ ಇದೆ. ಸೊ ಅದಕ್ಕೇ ರೆಮಿಡೀಸ್ ಯೂಸ್ ಮಾಡಬೇಕು, ಜಾಸ್ತಿ ನಾವು ಕೆಮಿಕಲ್ಸ್ ಕಡೆ ಹೋಗಬಾರ್ದು ಅನ್ನೋದು. ಮತ್ತು ಊಟದಲ್ಲಿ ತರಕಾರಿ ಮತ್ತು ಹಣ್ಣು ನೀರು ಜಾಸ್ತಿ ಕುಡಿಯೋದು, ನಟ್ಸ್ ತಗೊಳ್ಳೋದು ಮತ್ತು ಒಣದ್ರಾಕ್ಷಿ ತಿನ್ನೋದು ಇಂಥವೆಲ್ಲ ಮಾಡುವಾಗ ಸ್ಕಿನ್ ಬಂದು ಔಟರ್ ರಿಸಲ್ಟ್ ಬಂದು ಚೆನ್ನಾಗಿರುತ್ತೆ. ಇನ್ನರ್ ಆಗಿ ನಾವೇನು ಇಂಟೇಕ್ ಮಾಡ್ತಿರೋ ಅವಾಗ. ಸೊ ಫ್ರೆಶ್ ಆಗಾಯಿತು ಫೇಸ್ ನೋಡಿ, ಯಾವುದೇ ಮೇಕಪ್ ನಾನು ಹಾಕಿಲ್ಲ, ಯಾವುದೇ ರೀತಿ ಪೌಡರ್ ಹಾಕಿಲ್ಲ, ಕ್ರೀಮ್ ಹಾಕಿಲ್ಲ, ಜಸ್ಟ್ ಹಾಗೇ ತೋರಿಸ್ತಿದ್ದೀನಿ. ಫೇಸ್ ಅಷ್ಟು ಗ್ಲೋಯಿಂಗ್ ಆಗಿತ್ತು ನನಗೆ.
ಸೊ ಹಾಗೇ ಒಂಚೂರು ಬಿ ಬಿ ಕ್ರೀಮ್ ಹಾಕೋತಿದ್ದೀನಿ ಅಷ್ಟೇ, ಇನ್ನೇನು ಹಾಕಲ್ಲ ನಾನು ಮೇಕಪ್ ಆಗಲಿ ಮತ್ತೊಂದು ಇನ್ನೊಂದು ಏನು ನನ್ನ ಫೇಸ್ಗೆ ಅಪ್ಲೈ ಮಾಡಲ್ಲ. ನಾನು ಹೇಳಿದ್ದೀನಿ ನಿಮಗೆ, ನಾನು ಯಾವತ್ತೂ ಅಷ್ಟೇ ಆ ಥರ ಮಾಡೋಕ್ಕೋಗಲ್ಲ, ಫೇಸ್ ಹಾಳು ಮಾಡೋಕ್ಕೂ ಹೋಗಲ್ಲ. ಹಾಗೆಯೇ ನಾವು ಅದು ಇದು ನಾವು ಅಡ್ವರ್ಟೈಸ್ ನೋಡಿಕೊಂಡು ಹಾಕ್ಕೊಳ್ತಾನೆ ಇದ್ದರೆ ಫೇಸ್ ಆನ್ ಆಗುತ್ತೆ ಅಂದರೆ ಅಲರ್ಜಿ ಆಗಿಬಿಡುತ್ತೆ, ಕೆಲವ್ರಿಗೆ ಅದು ಅಲರ್ಜಿ ಆಗುತ್ತೆ ಕೆಲವು ವಿಷಯಗಳು ಕಾಸ್ಮೆಟಿಕ್ಸು, ಅದಕ್ಕೇ ನಾನು ಯೂಸ್ ಮಾಡಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಟಿವೇಟ್ ಏನು ಅಂತಂದರೆ, ನಮ್ಮನ್ನು ಕೀಳಾಗಿ ನೋಡ್ತಾರೆ, ನಾವೆಷ್ಟೇ ಒಳ್ಳೇದು ಮಾಡಿದ್ರು ನಮ್ಮನ್ನು ಚೀಪಾಗಿ ನೋಡ್ತಾರೆ ಅಂದರೆ ನೀವು ಬಿಟ್ಬಿಡಿ. ಯಾಕಂದರೆ ನಾಯಿ ಬೊಗಳುತ್ತೆ ಅಂತ ಯಾವುದೇ ಕಾರಣಕ್ಕೂ ದೇವಲೋಕ ಹಾಳಾಗಲ್ಲ ಅಂತ ನನಗೆ ಕಮೆಂಟ್ ನೀವು ಕಳಿಸಿದ್ದೀರಾ ಕೆಲವು ಟೈಮಲ್ಲಿ. ನಾನು ಬೇಜಾರಾಗಿ ನಿಮ್ಗೆ ಹೇಳೋವಾಗ ಅದನ್ನೇ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ನೀವು ಯಾವತ್ತಿದ್ರೂ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ನಮ್ಮನ್ನು ಕೀಳಾಗಿ ನೋಡ್ತಾರೆ ಅಂದರೆ ನಾವು ಅದಾಗಲ್ಲ. ಇವಾಗ ಯಾರಾದರೂ ನಮ್ಮನ್ನು ಏನೋ ಚೀಪ್ ಮಾಡ್ತಾರೆ ಅಂದರೆ ನಾವು ಅದಲ್ಲ, ಅದು ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಅನಿಸಿರುವಂತಹ ಅನಿಸಿಕೆ, ಇಲ್ಲ ಆ ಟೈಮಲ್ಲಿ ಅವ್ರಿಗೆ ನಮ್ಮ ಮೇಲಿರೋ ಕೋಪದಲ್ಲಿ ಅಂದಿರ್ತಾರೆ, ಅದಕ್ಕೆ ಅಂತ ನಾವು ಅದಾಗಲ್ಲ. ನೆಗ್ಲೆಕ್ಟ್ ಮಾಡಿ ಚೆನ್ನಾಗಿ ಅವ್ರ ಮುಂದೆ ಹೇಗೆ ನೀವು ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕೋ ಅದ್ರ ಬಗ್ಗೆ ಥಿಂಕ್ ಮಾಡಿ. ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಲೈಫಲ್ಲಿ ಬಂದು ಹ್ಯಾಪಿನೆಸ್ಸನ್ನು ಕಳ್ಕೋಬೇಡಿ. ಒಂದು ಹೆಜ್ಜೆ ಮುಂದೆ ಹೇಗೆ ಹೋಗೋದು, ಯಾರಾದರೂ ಏನಾದರೂ ಅಂದರೆ ಒಂದು ಹೆಜ್ಜೆ ಹೇಗೆ ಮುಂದೆ ಹೋಗೋದು ಅನ್ನೋದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ಅದು ಬಿಟ್ಟು ಅವ್ರು ಅಂದರು ಅಂತ ಅದ್ರ ಕಡೆ ಫೋಕಸ್ ಆಗಬೇಡಿ. ನಿಮ್ಮ ಲೈಫನ್ನು ಒಂದು ಸ್ಟೆಪ್ ಮುಂದೆ ಹೋಗೋದಕ್ಕೆ ಫೋಕಸ್ ಮಾಡಿ. ಸೊ ಇದು ನನ್ನ ಲೈಫಲ್ಲಿ ನಾನು ಕಲ್ತಿರುವಂಥ ಪಾಠ. ಯಾಕಂದರೆ ನಾನು ಆ ಥರನೇ ಅಂದ್ಕೊಂಡಿದ್ದಿದ್ರೆ ಮೇ ಬಿ ಇಲ್ಲಿವರೆಗೂ ನಾನು ಈ ಥರ ಬರೋಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಒಂದು ಕಡೆ ಎಲ್ಲ ಮೂಲೆಯಲ್ಲಿ ಎಲ್ಲ ಕೆಲಸ ಆದಮೇಲೆ ಚಿಂತೆ ಮಾಡೋದೇ ನನ್ನ ಕೆಲಸ ಆಗ್ತಿತ್ತೋ ಏನೋ. ಸೊ ಈಗ ನಾನು ಅದನ್ನೆಲ್ಲ ಬಿಟ್ಟಾಯಿತು. ಏನು ಮಾಡ್ತೀನಿ ಅಂದರೆ ನನ್ನ ಲೈಫ್ ನೀನು ಅಚೀವ್ ಮಾಡೋದು, ನಾನು ಹೇಗೆ ದುಡ್ಡನ್ನು ಸಂಪಾದನೆ ಮಾಡೋದು, ಕೂಡಿಡೋದು, ಮಕ್ಳಿಗೆ ಏನು ಮಾಡಬೇಕು, ಒಡವೆ ಹೇಗೆ ತೆಗೆಯೋದು, ಫ್ಯೂಚರ್ಗೆ ಯಾವ ಥರ, ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ವಿನಃ ಯಾವುದೇ ಕಾರಣಕ್ಕೂ ನಾನು ತುಂಬ ನೆಗ್ಲೆಕ್ಟ್ ಮಾಡ್ತೀನಿ. ಯೋಚನೆ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಚಿಂತೆ ಪಡ್ತೀನಿ, ಆದರೆ ಅದರಿಂದ ಬೇಗ ಕೂಡ ಹೊರಗಡೆ ಬರ್ತೀನಿ. ಇದನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋವಾಗ ಬೇಗ ಎಲ್ಲ ಯೋಚನೆಗಳಿಂದಲೂ ನೆಗೆಟಿವಿಟಿಯಿಂದಲೂ ನಾವು ಹೊರಗೆ ಬರಬಹುದು ಖಂಡಿತವಾಗಲೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನನ್ನ ಕೆಲಸ ಎಲ್ಲ ಮುಗೀತು, ಅಮ್ಮ ಮನೆಗೆ ಹೋಗೊಂದು 10 ನಿಮಿಷ ಇದ್ದು ಬರೋಣ ಅಂತ ಹೋಗ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.